ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇವತ್ತಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬೇಸಿಕ್ ಬ್ಲೌಸಲ್ಲಿ ಏನು ಬರುತ್ತೆ ಅದನ್ನು ಫಸ್ಟು ಮೈ ಅಳತೆ ತೊಗೊಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನೇನು ಶೋಲ್ಡರ್ ತೊಗೊತೀನಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ತೊಗೊತೀವಿ. ಈ ಶೋಲ್ಡರನ್ನು ನಾವು ಇಟ್ಕೊಳಂಗಿಲ್ಲ ಬ್ಲೌಸಲ್ಲಿ, ಅದರಲ್ಲಿ ನಾವು -1.5 ಇಂಚ್ ಮೈನಸ್ ಮಾಡಬೇಕಾಗತ್ತೆ. ನೀವು ಯಾವುದೇ ಅಳತೆ ತಗೊಂಡ್ರೂ ಕೂಡ ನಾವು ಶೋಲ್ಡರ್ ನೋಡಿ, ಈ ಎಡ್ಜಿಂದ ನಾವು ಡ್ರೆಸ್ಸಿಗೆ ತಗೊಂತೀವಲ್ಲ ಆ ಥರ ಸೇಮ್ ಇರುತ್ತೆ. ಈ ಎಡ್ಜಿಂದ ಇಲ್ಲಿಗೆ ತಗೊಬೇಕು, ನೀವು ಇಲ್ಲಿಗೆ ತಗೊಬೇಕು ಶೋಲ್ಡರ್ ಅಂತ. ಯಾರದೇ ಮೈ ಅಳತೆ ತಗೊಂಡ್ರು ಈ ಏನು ಪಾರ್ಟ್ ಇರುತ್ತೆ, ಈ ಪಾರ್ಟ್ ಇದು ಬಂದು ರಿಯಲ್ ಆಗಿ ಇರೋಂತಹ ಶೋಲ್ಡರ್ ನೋಡಿ. ಇಲ್ಲಿಂದ ಈ ಶೋಲ್ಡರ್ವರೆಗೆ ನನಗೆ ಏನು ಡ್ರೆಸ್ ಟಾಪಿನ ಎಡ್ಜನ್ನ ಸ್ಟಿಚ್ ಮಾಡಿದ್ದೀನಿ ಅಷ್ಟಕ್ಕೆ ರೆಡಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಬ್ಯಾಕಿಂದ ಇಟ್ಕೊಬೇಕು, ಫ್ರಂಟಿಂದ ಯಾವತ್ತು ಟೇಪನ್ನು ಇಟ್ಕೊಬಾರ್ದು. ಬ್ಯಾಕಿಂದ ಏನು ಇಟ್ಕೊತೀವಿ ಟೇಪ್ ನೋಡಿ, ಬ್ಯಾಕಿಂದ ಈ ಶೋಲ್ಡರ್ಗೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಎಷ್ಟು ಬರುತ್ತೆ ಅಷ್ಟನ್ನು ನೋಡ್ಕೊಬೇಕು. ನನಗೆ ಕರೆಕ್ಟಾಗಿ ಬರ್ತಾ ಇರೋದು 17 ಇಂಚ್ ಬರುತ್ತೆ. 17 ಇಂಚು ನನ್ನ ಶೋಲ್ಡರ್ ಬಂದು 17 ಇಂಚು. ಅದರಲ್ಲಿ -1.5 ಇಂಚನ್ನು ಮಾಡ್ಕೊಬೇಕಾಗತ್ತೆ. ಅಂದರೆ ಟೋಟಲ್ಲಾಗಿ ತೆಗೆದುಕೊಂಡು ಈಗ 17ನ್ನು ಹಿಂಗೆ ಇಟ್ಕೊಳ್ಳಿ, ಮಧ್ಯಕ್ಕೆ ಫೋಲ್ಡ್ ಮಾಡಿದಾಗ ಇಲ್ಲಿ ಬರ್ತಾ ಇರೋದು 8.5 ಇಂಚ್ ಬರ್ತಾ ಐತೆ. 8.5ಲಿ -1.5 ಮಾಡಿದ್ರೆ ನನಗೆ ಸಿಗೋದು 6.5 ನೋಡಿ. -1.5 ಮಾಡಿದ್ರೆ 6.5 ಇಂಚ್ ಸಿಗುತ್ತೆ. ಅಲ್ಲಿಗೆ ನಂದು ಕರೆಕ್ಟಾಗಿ ನನಗೆ ಬೇಕಾಗಿರೋದು ಆ ಥರ. ನೀವು ಶೋಲ್ಡರ್ ದೊಡ್ಡದಾಗಿ ಇಟ್ಕೊಂಡ್ರೆ ಮಾತ್ರ ಅಷ್ಟನ್ನು ತೆಗೆದುಕೊಳ್ಳಿ, ಅಂದರೆ ರೆಡಿ 2.5-3 ಇಂಚು ಬರೋದಾದ್ರೆ ಆ ಥರ ಇಟ್ಕೊಬೇಕು. ನೀವು ಈಗೆಲ್ಲ ನನ್ನ ಶೋಲ್ಡರ್ ತುಂಬ ಚಿಕ್ಕದಾಗಿರ್ತೀನಿ 2.5 ಇಂಚು ಆ ಥರ ಇಡ್ತೀನಿ, 2 ಇಂಚು 2.5 ಇಂಚು ನೀವು ಆ ಥರ ಅಂದಾಗ -2 ಇಂಚಸ್ಸನ್ನು ಮಾಡ್ಕೊಬೇಕಾಗುತ್ತೆ. ಏನು ನಮ್ಮದು ರೆಡಿ ಶೋಲ್ಡರ್ ಇರುತ್ತೆ, ಯಾರದೇ ಆಗಿರಲಿ ರೆಡಿ ಶೋಲ್ಡರ್ ಈ ಇಲ್ಲಿಂದ ಇಲ್ಲಿಗೆ ನೀವು ಏನು ತೊಗೊತೀರಾ ಕರೆಕ್ಟಾಗಿ ಇಲ್ಲಿಂದನೇ ತೊಗೊಬೇಕು, ಇನ್ನೂ ಕೆಳಕ್ಕೆಲ್ಲ ತೊಗೊಳಂಗಿಲ್ಲ. ಇದು ಬಂದು ನಮ್ಮ ಶೋಲ್ಡರ್, ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ. ಇಟ್ಕೊಂಡು ಅದರಲ್ಲಿ -2 ಇಂಚಸ್ ಮಾಡಿಬಿಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮುಲಾಜಿಲ್ದಲೇ -2 ಇಂಚಸ್ ಮಾಡಿದ್ರೆ ಮಿಕ್ಕಿದಂತಹ ಏನು ಸಿಗುತ್ತೆ ಅಂದರೆ ಫುಲ್ಲು ಈಗ 16 ಬಂದಿರುತ್ತೆ, ಈಗ 16 ಯಾರ್ದೋ ಶೋಲ್ಡರ್ 16 ಬಂತು, 16ರಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಡ್ವಿ, ಎಷ್ಟು ಸಿಕ್ತು ನಮಗೆ 8 ಸಿಕ್ಕೈತೆ. 8ರಲ್ಲಿ -2 ಇಂಚಸ್ ಮಾಡಿದ್ರೆ 6 ಇಂಚು ನಮಗೆ ಸಿಕ್ತು. ಅದರೊಳಗೆ 6 ಇಂಚಲ್ಲಿ ನಮಗೆ 2.5 ಇಂಚ್ವರೆಗೂ ನೆಕ್ ಹೋಗುತ್ತೆ, ಮತ್ತೆ 3.5 ಇಂಚು ಶೋಲ್ಡರ್ಗೆ ತಗೊತೀವಿ. ಅಲ್ಲಿ ಮತ್ತೆ ನಾವು ಶೋಲ್ಡರನ್ನು ಚಿಕ್ಕದು ಮಾಡಬೇಕು, ಅದು ನಾರ್ಮಲ್ಲಾಗಿ ಏನು ಇಟ್ಕೊತೀವಲ್ಲ, ಆಗಿನ ಕಾಲದಲ್ಲಿ ಇಟ್ಕೊತಿದ್ರು ಶೋಲ್ಡರ್ ಒಂದು 3 ಇಂಚು 3.5 ಬಂದಾಗ 3 ಇಂಚಿಗೆ ರೆಡಿ ಬರುತ್ತೆ ನಮ್ಗೆ. ಹಂಗಂದಾಗ ಹಂಗೂ ಕಡಿಮೆ ಮಾಡಬೇಕು ನಾವು ಅಂದರೆ ನಾವೇನು ಲೈನ್ ಎಳ್ಕೊಂತೀವಿ, ನಾನು ಹೇಳ್ತೀನಿ ಹಿಂಗ್ ಈ ಕಡೆಗೆ ಶೋಲ್ಡರ್ ಚಿಕ್ಕದ್ ಮಾಡ್ಬೇಕು ಅಂದ್ರೆ ರಿಯಲ್ ಆಗಿ ಎಷ್ಟಿರುತ್ತೋ ಅಷ್ಟನ್ನ ಲೈನ್ ಎಳ್ಕೊಳ್ಳಿ. ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಅಷ್ಟೇ ಬರುತ್ತೆ, ನಮ್ಮ ಕಂಕ್ಲು ಪಾರ್ಟ್ ಏನಿರುತ್ತೋ ಅದಷ್ಟೇ ಬರಬೇಕು. ಆದ್ರೆ ಶೋಲ್ಡರ್ ಅನ್ನ ನಾವು ಇಲ್ಲಿ ನೋಡಿ, ಇಲ್ಲಿಂದ ಹಿಂಗ್ ಹೋಗ್ಬೇಕು, ಅವಾಗ ಇಲ್ಲಿ ಕರೆಕ್ಟಾಗಿ ತಗೊಬೇಕು, ಇಲ್ಲಿಂದ ಹಿಂಗ್ ಹೋಗ್ಬೇಕು ನಮ್ಗೆ ಶೋಲ್ಡರ್ ಅನ್ನ ಚಿಕ್ಕದಾಗಿ ತಗೊಬೇಕು. ನೆಕ್ಕಿನ ಅಗಲ 40 ಎದೆ ಸುತ್ತಳತೆವರೆಗೂ, 40 ಎದೆ ಸುತ್ತಳತೆವರೆಗೂ ನೀವು ಯಾವುದೇ ಒಂದು ನೆಕ್ ಅಂದರೆ 30, 31, 32, 33, 34, 35 ಇಷ್ಟು ಬಂದಾಗ 2.5 ಇಂಚು ನೆಕ್ಕಿನ ಅಗಲ, ಈ ನೆಕ್ಕಿನ ಅಗಲ ತಗೊತೀವಿ. ಹಿಂಗೆ ಶೋಲ್ಡರು ಮತ್ತು ನೆಕ್ಕಿನ ಅಗಲ ತಗೊತೀವಿ, 2.5ವರೆಗೂ ತೆಗೆದುಕೊಳ್ಳಿ. 35 to 38 ವರೆಗೂ 40 ವರೆಗೂ 2.5 ತೆಗೆದುಕೊಳ್ಳಿ. ಆಮೇಲೆ ನಿಮ್ಗೆ ಬೇಕು ಅನ್ಸಿದ್ರೆ ಬ್ರಾಡ್ ಆಗಿರಬೇಕು ನೆಕ್ಕನ್ನು ಅಗಲ ಬೇಕು ಅಂದರೆ 1.2 ಅಥವಾ 1.5 ಇಂಚು 2.75 ಹೆಚ್ಚಿಸ್ಕೊಬೋದು. ಕೆಲವರಂತೂ ಎಲ್ಲದಕ್ಕೂ 2.5 3 ಇಂಚು ಶೋಲ್ಡರ್, ಸಾಮಾನ್ಯ 5.5 6 ಇಂಚ್ ಒಳಗೆ ತೆಗೆದುಕೊಳ್ಳಿ. 40 ಎದೆ ಸುತ್ತಾಳ್ತಿ ಆದಮೇಲೂ ಕೂಡ ನಾವೀಗ ಶೋಲ್ಡರ್ ನಾನು ಹೇಳ್ತೀನಲ್ಲ ಉದ್ದ ತೋಳು ಇಟ್ಕೊತಾರೆ, ಶೋಲ್ಡರ್ ಚಿಕ್ಕದಾಗಿ ಇಟ್ಕೊತಾರೆ, ಅವಾಗೆಲ್ಲ
ಯಾವ ಫಾರ್ಮುಲಾನು ವರ್ಕ್ ಆಗಲ್ಲ ಫ್ರೆಂಡ್ಸ್, ಯಾವುದು ವರ್ಕ್ ಆಗಲ್ಲ. ಎರಡೂವರೆ ನೆಕ್ ತಗೋಬೇಕು, 3 ಇಂಚು ಶೋಲ್ಡರ್ ತಗೊಬೇಕು, 5.5 ಬರುತ್ತೆ ಹಂಗೂ ಮಿಕ್ಕಲ್ 5.75 5.75 ವರೆಗೂ ತಗೊಬೋದು. 42, 43, 44 ಇಷ್ಟಕ್ಕೆಲ್ಲ ನೀವು 2.75 ನೆಕ್ಕನ್ನ 2.75 ಅಥವಾ ಒಂದ್ ಸ್ವಲ್ಪ ಚೆನ್ನಾಗಿ ಆಮೇಲೆ ಇಲ್ಲಿ ಕಾಲಿಂಚ ನೀವು 3 ಇಂಚು 3 ಇಂಚ್ ತಗೊದ್ಕೊಂಬಿಟ್ಟು ಅಥವಾ 3.25 ಅಂದ್ರೆ ನಾನು ಹೇಳ್ತಾ ಇರೋದು 42, 43, 44, 45 ಹಿಂಗೆ 3 ಇಂಚು 3.25 ಇಂಚು ವರೆಗೂ ತೆಗೆದುಕೊಂಡು ಇಲ್ಲಿ ಏನು 1/2 ಇಂಚ್ ಕಟ್ ಮಾಡ್ತೀನಿ ಈ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ತೀನಿ, ಇಲ್ಲಿ ಉಳಿಸ್ಕೊಂತೀನಿ, ಈ ಜಾಗದಲ್ಲಿ ನಾನು ಉಳಿಸ್ಕೊಂತೀನಿ ಬಟ್ಟೆಯನ್ನ, ಯಾಕಂದ್ರೆ ನಮ್ಮ ಕಪ್ಸ್ ಏನಿದೆ ಅದು ಕರೆಕ್ಟಾಗಿ ತಗೊಳೋದಕ್ಕೆ. ಮತ್ತೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಾವು ಏನು ಶೋಲ್ಡರ್ ಇಂದ ಮೇಲ್ಗಡೆಯಿಂದ ಇನ್ನೊಂದು ಟಿಪ್ಸ್ ಇದು ಅಂತಾನೆ ಹೇಳ್ಬೋದು, ಇಲ್ಲಿಂದ ಹಿಂಗ್ ಇಟ್ಕೊಂತೀರಾ ನಮ್ಮ ಚೆಸ್ಟ್ ಮೇಲ್ಗಡೆ ಪಾರ್ಟನ್ನೇ ಬೇರೆ ಕಟ್ ಮಾಡ್ಬೇಕು, ನಾವು ಮೈಯಾಳತೆ ತಗೊಂಡೋಗ ಹಂಗೆ ಕಟ್ ಮಾಡ್ಬೇಕು. ನಮ್ಮ ಈ ಚೆಸ್ಟಿನ ಕೆಳಭಾಗ ನೋಡಿ ಇಲ್ಲಿ ಏನಿದೆ ಇಷ್ಟಕ್ಕೆ ನೀವು ಅಳತೆ ತಗೊಬೇಕಾಗತ್ತೆ. ಹಿಂಗೆ ನೋಡಿ, ಹಿಂಗೆ ನಮ್ಮ ಚೆಸ್ಟ್ ಏನಿದೆ ಹಿಂಗ್ ತಗೊಬೇಕು. ಅವಾಗ ಏನಾಗುತ್ತೆ, ಮೇಲ್ಗಡೆ ಪಾರ್ಟ್ ಏನ್ ಈ ಪಾರ್ಟನ್ನ ಕಟ್ ಮಾಡ್ತೀವಿ, ಬೆಡ್ ಪಟ್ಟಿ 3.5 ಇಂಚ್ ಆಮೇಲೆ ಕಟ್ ಮಾಡ್ಕೊಬೇಕು. ಯಾಕಂದ್ರೆ ಪಟ್ಟಿ ಇಲ್ಲಿ ಪಟ್ಟಿ ತರ ಕೆಲಸ ಮಾಡೋದಿಕ್ಕೆ. ನೀವೇನಾದ್ರೂ ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡ್ರೆ ಅಂದ್ರೆ, ನಾನು ತುಂಬಾ ಹೈಟ್ ಇದ್ದೀನಿ ಫ್ರೆಂಡ್ಸ್, 5.5 ಅಡಿ ಇದ್ದೀನಿ, ಹಂಗಾಗಿ ನನ್ಗೆ ನಾನು ಉದ್ದ ಬ್ಲೌಸ್ ಇಟ್ಕೊಂತೀನಿ. ನನ್ಗೆ ಏನಂದ್ರೆ ನಾನು ಉದ್ದ ಬ್ಲೌಸ್ ಆಲ್ರೆಡಿ ಬ್ಯಾಕಲ್ಲೂ ತಗೊಂಬಿಡ್ತೀನಲ್ವಾ, 16 ಇಂಚು ಬ್ಲೌಸ್ ಉದ್ದ ತಗೊಂತೀನಿ ಅಂದಾಗ ಫ್ರಂಟಲ್ಲೂ +2 ಇಂಚಸ್ ಅಂದ್ರೆ 18 ಇಂಚ್ ಇಟ್ಕೊಂತೀನಿ, ಅವಾಗ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಅದೇ ನೀವೇನಾದ್ರು ಬ್ಯಾಕಲ್ಲಿ ಕೆಲವರು ತುಂಡ ಇಟ್ಕೊಂತಾರೆ, ಉದ್ದ ಬೇಡ ಅಂತ ಹೇಳ್ತಾರೆ. ಹಂಗಾಗಿ ನೀವೇನ್ ಮಾಡಿ, ಈ ಭುಜದ್ದು ಏನಿದೆ ಫ್ರಂಟ್ ಪಾರ್ಟ್ ಅಲ್ಲೇ ತಗೊಬೇಕು, ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಹಿಂಗೆ ಇಂಚ್ ಕಡೆಯಿಂದ ಹಿಂಗ್ ಇಟ್ಕೊಂಡು ಮೈಯಳತೆ ಲೇಡೀಸ್ ಗಳಿಗೆ ನೀವು ತಗೊಬೇಕು ಅಂದ್ರೆ ನೋಡಿ, ಕೆಳಗಡೆ ಈ ಪಾರ್ಟ್ ಏನಿದೆ ಹಿಂಗ್ ಬರ್ಬೇಕು ಫ್ರೆಂಡ್ಸ್. ನಮ್ಮ ಚೆಸ್ಟ್ ಏನಿದೆ ನೀಟಾಗಿ ಹಿಂಗೆ ಚೆಸ್ಟಿನ ಸೆಂಟರ್ ಅಲ್ಲಿ ನೀಟಾಗಿ ಹಿಂಗ್ ಇಟ್ಕೊಂಡು ಹಿಂಗ್ ಒಳಗಡೆ ಹಿಂಗ್ ಪ್ರೆಸ್ ಮಾಡಿ ಚೆಸ್ಟ್, ನಿಮ್ಗೂ ಗೊತ್ತಾಗುತ್ತೆ ಚೆಸ್ಟ್ ಎಷ್ಟು ಇರ್ಬೇಕು ಅಂತ. ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಂಡು ನೋಡಿ, 14 ಇಂಚು ಬಂತು ನಂದು, 14 ಇಂಚು ಮೇಲ್ಗಡೆ ಪಾರ್ಟ್ ಬಂದು 14 ಇಂಚು ನಾನು ಈಗ ಇದನ್ನ 14 + 1 ಇಂಚು 15 ಇಂಚ್ ತಗೊಬೇಕು. ಯಾಕೆ ಅಂದ್ರೆ 14 ಇಂಚ್ ತಗೊಂಡ್ರೆ ಕೆಳಗಡೆ ನಾವು ಇಲ್ಲಿ ಬೆಡ್ ಪಟ್ಟಿ ಮತ್ತೆ ಇದನ್ನ ಸೇರಿಸಿ ಸ್ಟಿಚ್ ಹಾಕೋದಕ್ಕೆ 1/2 ಇಂಚ್ ಹೋಯ್ತು. ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ದು ಏನ್ ಚೆಸ್ಟ್ ಇದೆ ಬೆಡ್ ಪಟ್ಟಿ ಬಂದು ಇಲ್ಲಿ ಕೂರುತ್ತೆ, ಇಲ್ಲಿ ಒಂದು 1/2 ಇಂಚ್ ಮೇಲ್ಗಡೆಗೆ ಬಂದ್ಬಿಡುತ್ತೆ. ಅವಾಗ ಕರೆಕ್ಟ್ ಆಗಿ ಬೆಡ್ ಪಟ್ಟಿ ಏನಕ್ಕೆ ನಾವು ವೇರ್ ಮಾಡೋದು ಅಂದ್ರೆ, ನಮ್ಮ ಏನ್ ಚೆಸ್ಟ್ ಇದೆ ಅದ್ ಕೆಳಗಡೆ ಪಟ್ಟಿ ತರ ಕೆಲಸ ಮಾಡ್ಲಿ ಅಂತ. ನಿಮ್ಗೆ ಮೇಲ್ಗಡೆ ಪಾರ್ಟ್ ಈಗ 15, ನಾನು ಮೇಲ್ಗಡೆ ಪಾರ್ಟ್ ಮೇಲ್ಗಡೆ ಸ್ಟಿಚಿಗೆ ಹೋಗ್ಬೇಕಲ್ಲ 1/2 ಇಂಚ್, 1/2 ಇಂಚ್ ಕೆಳಗಡೆ 14, ನಿಮ್ಗೆ ಎಷ್ಟು ರೆಡಿ ಇರುತ್ತೋ ಅದಕ್ಕೆ 1 ಇಂಚ್ ತಗೊಳ್ಳಿ ಮೇಲ್ಗಡೆ ಪಾರ್ಟನ. ಮೈಯಳತೆಗೆ ಇವ್ ಮೈಯಳತೆಗೆ ಹೇಳ್ತಾ ಇರೋದು ನಾನು ನಾರ್ಮಲ್ ಅಲ್ಲ, ಮೈಯಳತೆಗೆ ಅಕಸ್ಮಾತ್ ಬ್ಲೌಸ್ ಅಲ್ಲೂ ನೀವು ಅಕಸ್ಮಾತ್ ಕರೆಕ್ಟ್ ಆಗೈತೆ ಅಂತ ಗೊತ್ತಾದ್ರೆ ಶೋಲ್ಡರ್ ಇಂದ ಏನ್ ಬ್ಲೌಸ್ ಇರುತ್ತೆ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿಂದ ಇಟ್ಕೊಂಡು ಕೆಳಗಡೆ ಏನ್ ನಮ್ದು ಈ ಬೆಡ್ ಪಟ್ಟಿ ಹತ್ರ ಒಂದು ಸ್ಟಿಚ್ ಹಾಕಿರ್ತೀವಿ, ಆ ಸ್ಟಿಚ್ಗೆ ತಗೊಳ್ಳಿ, ಅದಕ್ಕೆ 1 ಇಂಚ್ ತಗೊಳ್ಳಿ ಎಕ್ಸ್ಟ್ರಾ. ಅಂದ್ರೆ ಇಲ್ಲೂ ಕೂಡ ಸ್ಟಿಚ್ ಹಾಕಿರ್ತಾರೆ, ಇಲ್ಲೂ ಕೂಡ ಸ್ಟಿಚ್ ಹಾಕಿರ್ತಾರೆ, ಇನ್ನು ಬರೋದು ರೆಡಿ. 1 ಇಂಚು ನಮ್ದು ಮಾರ್ಜಿನ್ಗೆ ಅಂತ ಬಿಟ್ಬಿಡ್ಬೇಕು ಅದನ್ನ, ಅದನ್ನ ಯಾವುದೇ ಕಾರಣಕ್ಕೂ ತಗೊಂಡ್ಲೇಬೇಕು. ಮಾರ್ಜಿನ್ಗೆ ತಗೊಂಡಲ್ಲೇ ಇದ್ರೆ ತುಂಡಾಗ್ಬಿಡುತ್ತೆ, ಬ್ಲೌಸು ತುಂಡಾಗ್ಬಿಡುತ್ತೆ, ಮತ್ತೆ ನಮ್ದು ಕರೆಕ್ಟ್ ಆಗಿ ಬ್ಲೌಸ್ ಫಿಟ್ಟಿಂಗ್ ಬರಲ್ಲ. ಹಂಗಾಗಿ ನೀವು ಮೈಯಳತೆಗೆ, ನನಗೆ ಮೈಯಳತೆಗೆ ಬ್ಲೌಸ್ ಆಮೇಲೆ ಹೇಳ್ಕೊಡ್ತೀನಿ ಬ್ಲೌಸ್ ಅಲ್ಲಿ ಹೆಂಗೆ ಅಂತ, ಮೈಯಳತೆದೊಂದು ಇದು ಮಾಡ್ಕೊಳ್ಳಿ ನೋಡಿ. ಇಲ್ಲಿಂದ ಕರೆಕ್ಟ್ ಆಗಿ ಏನ್ ಈ ಭುಜದ್ದು ನೇರ, ಈ ಭುಜದ್ದು ನೇರ ಹಿಂಗಿರುತ್ತೋ ಇಲ್ಲಿ ತಗೊಬೇಕು ನೀವು. ನಾವು ಸೆಂಟರ್ ಸ್ಟಿಚ್ ಅಲ್ಲಿಗೆ ತಾನೇ ಬರೋದು, ಇಲ್ಲಿಂದ ಹಿಂಗ್ ಇಟ್ಕೊಳ್ಳಿ, ಈ ಕರೆಕ್ಟ್ ಆಗಿ ಒಳಗಡೆ ಇಟ್ಕೊಳ್ಳಿ, ಇಟ್ಕೊಂಡು ಅದಕ್ಕೆ 1 ಇಂಚ್ ಸೇರ್ಸ್ಕೊಳ್ಳಿ, ಮೇಲ್ಗಡೆ ಪಾರ್ಟೆ ಬೇರೆ ಕಟ್ ಮಾಡ್ಕೊಬೇಕು. ಆಯ್ತು, 14 ಬಂತು ನೋಡಿ, 14 ಬಂತು ಅದು 14 ಬಂತು ಅದಕ್ಕೆ 1 ಇಂಚ್ ಸೇರ್ಸ್ಕೊಂಡೆ, 15 ಇಂಚ್ ಸೇರ್ಸ್ಕೊಂಡೆ, ಅಷ್ಟು ಉದ್ದ ಆಗ್ಲಿಲ್ವಾ. ಅವಾಗ ಏನ್ ಮಾಡ್ಬೇಕು, ನಾವ್ ಇಲ್ಲಿ ಮಾತ್ರ ಉಳಿಸ್ಕೊಬೇಕು ಸೆಂಟರ್ ಅಲ್ಲಿ. ಅದೇ ಹೇಳ್ತೀನಲ್ವಾ, ಇಲ್ಲಿ ನಾವ್ ಬೆಡ್ ಪಟ್ಟಿಗೆ ಅಂತ ಮೇಲ್ಗಡೆ ಕಟ್ ಮಾಡ್ಕೊಂತೀವಲ್ವ, ಬೆಡ್ ಪಟ್ಟಿ ಕೂಡ ಬರುತ್ತೆ. ಹಂಗಾಗಿ ಏನ್ ಮಾಡಿ, ಬೆಡ್ ಪಟ್ಟಿಗೆ 3.5 ಇಂಚು ಕೆಳಗಡೆ
ಬೆಡ್ಪಟ್ಟಿದು ನಮ್ಗೇನು ಆಲ್ಮೋಸ್ಟ್ ಇಲ್ಲಿ ನೀಟಾಗಿ ತಗೊಂಡಿದೀವಿ ಅಂದ್ರೆ ಬೆಡ್ಪಟ್ಟಿನ ಚಿಕ್ಕದಾಗಿ ತಗೊಂಡ್ರೆ ನಡೆಯುತ್ತೆ. ಹೇಳ್ಬೇಕಂದ್ರೆ ಬೆಡ್ಪಟ್ಟಿ ತುಂಬಾ ಚಿಕ್ಕದಾಗಿ ತಗಬೇಕು. ನಮ್ಮ ಸಪೋರ್ಟು ಎತ್ತಿದಾಗ ಹಿಂಗೆ ಕೂರ್ಬೇಕು, ಚೆಸ್ಟ್ ಮೇಲ್ಗಡೆ ಹಿಂಗೆ ಎತ್ತಿದಾಗ ಚೆಸ್ಟ್ ಎಲ್ಲ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ ಏನು ನಾವು ಬೆಡ್ಪಟ್ಟಿನ ಯೂಸ್ ಮಾಡೋದು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈಗ ಅಪ್ಪರ್ ಚೆಸ್ಟ್, ಇದು ಮಿಡಲ್, ಇದು ಮಿಡಲ್, ಇದು ಅಪ್ಪರ್. ಈಗ ಬ್ಲೌಸ್ ಆಯ್ತು, ಇದು ಎಷ್ಟು ತಗೊಬೇಕು ಅಂತ ಕರೆಕ್ಟ್ ಆಗಿ ಹೇಳಿದೀನಿ. ಇಲ್ಲಿಂದ ಮೂರುವರೆ ಬೆಡ್ಪಟ್ಟಿ ಇಲ್ಲಿಗೆ ಇಷ್ಟು ತಗೊಂಡು ಮೇಲ್ಗಡೆ ನಾನು ಹೆಂಗೆ ಮಾಡ್ತೀನೋ ಆ ಥರ ಕಟ್ ಮಾಡ್ಕೊಳ್ಳಿ. ಏನು ಮಾರ್ಕಿಂಗ್ ಹಾಕ್ತೀನೋ, ಕಂಕ್ಲಲ್ಲಿ ಒಂದು ಸ್ಟಿಚ್ಚು, ಇಲ್ಲಿಗೆ ಒಂದು ಸ್ಟಿಚ್ಚು, ಕೆಲವರು ಸ್ಟಿಚ್ ಹಾಕಿರ್ತಾರೆ ಇಲ್ಲಿಗೆ ಹೋಗಿರುತ್ತೆ, ಆ ಥರ ಎಲ್ಲ ಮಾಡ್ಕೋಬಿಡಿ. ನಮ್ಮ ಕಂಕ್ಲು ಸ್ಟಿಚ್ ಏನು ಬರುತ್ತೆ ಅದು ನೀಟಾಗಿ ನೋಡಿ ಇಲ್ಲಿಗೆ ಬರಬೇಕು. ನೋಡಿ ಇಲ್ಲಿಂದ ಹಿಂಗೆ ಬರಬೇಕು, ಇಲ್ಲಿಂದ ಹಿಂಗೆ ಬರಬೇಕು, ಇಲ್ಲಿಗೆ ಸ್ಟಾಪ್ ಆಗ್ಬೇಕು, ಇಲ್ಲಿಗೆ ಸ್ಟಾಪ್ ಆಗ್ಬೇಕು. ಅದಕ್ಕೆ ಹೇಳ್ತಿರ್ತೀನಿ ಮೂರುವರೆ ಇಂಚ್ ಅಷ್ಟೇ, ಇಲ್ಲಿಗೆಲ್ಲ ಬರಬಾರ್ದು. ಇಲ್ಲಿಗೆಲ್ಲ ಏನಕ್ಕೆ ಬರುತ್ತದು ಬೇಡ, ಇಲ್ಲಿಗೆ ಇಷ್ಟಿರಲಿ, ಮೂರುವರೆ ಇಂಚ್ ಅಥವಾ 4 ಇಂಚ್ ಒಳಗಡೆ ಇರಲಿ. ಮತ್ತೆ ಮಧ್ಯದಲ್ಲಿ ಏನು ಹಾಕ್ತೀವಿ ಸ್ಟಿಚ್ಚು, ಅದು ಕೆಲವ್ರು ಹಾಕಿರ್ತಾರೆ ಇಲ್ಲಿಗಿರುತ್ತೆ, ಇಲ್ಲಿಗಿರುತ್ತೆ, ಓಕೆ ಇಲ್ಲಿಗೆ ಮಾಡಿರ್ತಾರೆ, ಆ ಸ್ಟಿಚ್ಚನ್ನು ಏನು ಮಾಡಿರ್ತಾರೆ ಇಲ್ಲಿಗೆ ಬಂದಿರುತ್ತೆ. ಇಲ್ಲಿ ಇಲ್ಲಿಗಿರಬಾರ್ದು, ನಮ್ಮ ಚೆಸ್ಟ್ ಇಲ್ಲಿಗಿದೆಯಲ್ವಾ, ಕರೆಕ್ಟಾಗಿ ಇಲ್ಲಿಗಿರಬೇಕು, ಚೆಸ್ಟಿನ ಸೆಂಟ್ರಲ್ಲಿ ಕರೆಕ್ಟಾಗಿರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಮ್ದು ಬೆಡ್ಪಟ್ಟಿ ಏನಿದೆ ಕರೆಕ್ಟಾಗಿ ಇಲ್ಲಿ ಕೂರುತ್ತೆ, ಬೆಡ್ಪಟ್ಟಿ ಇಲ್ಲಿಗೆ ಇಲ್ಲಿ ಕೂರುತ್ತಲ್ವಾ. ಹಂಗಾಗಿ ನಾನು ಹೇಳ್ತಾನೆ ಇರ್ತೀನಿ, ಒಂದ್ ಸ್ವಲ್ಪ ಈ ಪಾಠನ ಕಡಿಮೆ ಮಾಡಿ, ಅಕಸ್ಮಾತ್ ಇದು ಜಾಸ್ತಿ ಆಯ್ತು ಅಂದ್ರು ಪರವಾಗಿಲ್ಲ, ಮಧ್ಯದ ಡಾಟ್ ಪಾಯಿಂಟ್ ಏನಿದೆ ಅದು ಕರೆಕ್ಟಾಗಿ ಇಲ್ಲಿಗೆ ಬರಬೇಕು, ದಯವಿಟ್ಟು ನೋಡ್ಕೊಳ್ಳಿ. ಅದು ಕೂಡ 3 ಇಂಚು ಈ ಕಡೆ, 3 ಇಂಚು ಈ ಕಡೆ, 3 ಇಂಚು ಇಷ್ಟಕ್ಕೆ ಇರ್ಬೇಕು ಫ್ರೆಂಡ್ಸ್. ಈಗ ತೋರಿಸ್ತೀನಿ, ಇಲ್ಲಿಗೆಲ್ಲ ಇಲ್ಲಿಗೆ ಬರಂಗಿಲ್ಲ, ಇದು ಬಂದು ಅಫೆಕ್ಸ್ ಪಾಯಿಂಟ್ ಅಂತ ಏನು ಬಸ್ ಪಾಯಿಂಟ್ ಅಂತ ಏನು ಕರಿತೀವಿ ಅದು ಬಂದು ಸೆಂಟರ್ ಪಾಯಿಂಟ್ ಬೇಡ. ಇಷ್ಟಿರಲಿ ಈ ಕಡೆಯಿಂದ ಇಷ್ಟು ನೋಡಿ, 6 ಕೂಡ ನನಗೆ 6 ಬೇಕು, ಯಾಕಂದ್ರೆ ಅದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಬರುತ್ತಲ್ಲ, ಹಂಗಾಗಿ ಹೋಗುತ್ತದು ಕರೆಕ್ಟಾಗಿ ಕೊಡುತ್ತೆ ನೋಡಿ. ಇಷ್ಟೇ ಇರಬೇಕು, ಏನು ನಾವು ಡಾಟ್ ಹಿಡಿತೀವಿ ಅದು ಬಂದು ಇಷ್ಟು ಇರಬೇಕು. ಇದಾಯ್ತು, ಇದು ಬಂದು ಇಲ್ಲಿಗೆ ಡಾಟ್ ಆಯಿತು, ಇಲ್ಲಿಂದ ಇಷ್ಟು. ಇನ್ನು ಕೆಳಗಡೆ ಏನು ಹಿಡಿತೀವಿ ಅದು ಬಂದು ಕರೆಕ್ಟಾಗಿ ಇಲ್ಲಿಗಿರಬೇಕು ನೋಡಿ, ಇಲ್ಲಿಗೆ ಸೆಂಟರ್ ಪಾಯಿಂಟ್ಗೆ ಇರಬೇಕು. ಇದು ಕೂಡ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ 3 ಇಂಚು ಅಷ್ಟೇ ಬರಬೇಕು ಅಂತ ನೋಡಿ. ಕರೆಕ್ಟಾಗಿ ನಮ್ಮ ಏನು ಚೆಸ್ಟ್ ಇದೆ ಇಲ್ಲಿಗೆ ಬರುತ್ತೆ, ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ನಮ್ಮ ಸೆಂಟರ್ ಪಾಯಿಂಟ್ ಅಂತ ಏನಿದೆ ಅದು ಬಂದು ಇಲ್ಲಿರ್ಬೇಕು, ಏನು ಅಂತೀವಿ ಅದು ಬಂದು ಬೇಕಾದ್ರೆ ನೋಡ್ಕೊಳ್ಳಿ. ಅದು ಬಂದು ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ ನೋಡಿ, 10 ಇಂಚಸ್ ಐತಿ ಈ ಕಡೆಯಿಂದ, 5 ಇಂಚಸ್ ಈ ಕಡೆಯಿಂದ, 5 ಇಂಚಸ್. ಅದು ಏನಂದ್ರೆ ನಮ್ಮ ಬಾಡಿ ಬಗ್ಗೆ ನಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಬೆಡ್ಪಟ್ಟಿ ಕೆಳಗಡೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, 3 ಇಂಚು 3.5 ಇಂಚನ್ನು ತೆಗೆದುಕೊಳ್ಳಿ. ನಾವು ಆಲ್ರೆಡಿ ಮೇಲ್ಗಡೆ ಪಾರ್ಟನ್ನು ತೆಗೆದುಕೊಂಡಿದ್ದೀವಿ. ಈಗ ಬ್ಲೌಸು ಫ್ರಂಟ್ ಪಾರ್ಟಲ್ಲಿ ಹೆಂಗೆ ಉದ್ದ ತೊಗೊಂಡು, ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಉದ್ದವನ್ನು, ಬ್ಯಾಕ್ ಪಾರ್ಟ್ ನಾನು ಇಟ್ಕೊಳಕ್ ಆಗ್ತಾ ಇಲ್ಲ ಅದನ್ನ, ಹಂಗಾಗಿ ಹಿಂಗೆ ಇಟ್ಕೊಂಡು ಸ್ಟ್ರೈಟ್ ಇರುತ್ತಲ್ಲ ನಮ್ಮದು, ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ. ನಾನು ಬ್ಯಾಕಲ್ಲಿ 15 ಇಂಚನ್ನು ತೊಗೊತೀನಿ. ನನ್ನ ಬ್ಲೌಸ್ ಬಂದು ನೋಡಿ ಇಷ್ಟಕ್ಕೆ ಬರುತ್ತೆ, ಇಷ್ಟಕ್ಕಿರುತ್ತೆ ಬ್ಲೌಸು. ಹಂಗಾಗಿ ನಾನು 15 ಇಂಚು ಅಥವಾ 15.5 16 ವರೆಗೂ ಕೂಡ ನಾನು ಇಟ್ಕೊತೀನಿ, ಯಾಕಂದರೆ ನಾನು ಉದ್ದ ಇದ್ದೀನಲ್ವ, ಅದಕ್ಕೋಸ್ಕರ ಬ್ಲೌಸ್ ಲೆಂತನ್ನು ತೊಗೊತೀನಿ. ಬ್ಲೌಸ್ ಉದ್ದ ಬಂದು ಬ್ಯಾಕ್ ಪಾರ್ಟಲ್ಲಿ ತೊಗೊಬೇಕು, ಬೆನ್ನಿನ ಇಲ್ಲಿ ತೊಗೊಬೇಕು, ಇಲ್ಲಿಂದ ಇಟ್ಕೊಂಡು ಕೆಳಗಡಿಕನ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬ್ಲೌಸ್ ಉದ್ದ ತೆಗೆದುಕೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಅಕಸ್ಮಾತ್ ಬ್ಲೌಸ್ ಕೊಟ್ಟಾಗ ಬೇರೆ ಥರನೇ ಇರುತ್ತೆ ಕಟ್ಟಿಂಗು, ನಾನು ಅದು ಹೇಳ್ಕೊಡ್ತೀನಿ. ಈಗ ಮೈ ಅಳತೆ ತಗೊಂಡಾಗ ನಾವು ಯಾವ ಥರ ತೊಗೊಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ. ಈ ಥರನೇ ತೊಗೊಬೇಕು. ಮತ್ತು ಇಲ್ಲಿ ಇಲ್ಲಿ ತುಂಬ ಮೇಲಲ್ಲ ನೋಡಿ, ಏನು ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ನನ್ನ ಟೇಪ್ ಏನಿದೆ ನೋಡಿ, ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ತುಂಬ ಕೈ ಇಲ್ಲೂ ಅಲ್ಲ, ಕಂಕಳ ಹತ್ರನೂ ಅಲ್ಲ, ತುಂಬ ಸೆಂಟರಲ್ಲೂ ಅಲ್ಲ, ಅಂದರೆ ಚೆಸ್ಟಿನ ಇಲ್ಲಿ ನೋಡ್ಕೊಬೋದು ಅಷ್ಟೇ. ನನ್ನ ಪ್ರಕಾರ ಇಲ್ಲೇನು ಬೇಡ ಅನ್ಸುತ್ತೆ, ಯಾಕಂದರೆ ನಾವು ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಕಪ್ಸ್ ಬರುತ್ತೆ. ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಈ ಈ ತುಂಬ ಕಂಕ್ಳ ಹತ್ರನೂ ಅಲ್ಲ, ತುಂಬ ಡೌನು ಅಲ್ಲ, ಮಿಡಲಲ್ಲಿ ಇಲ್ಲಿ ಇಲ್ಲಿ 1 ಇಂಚ್ 1.5 ಇಂಚ್ ಕೆಳಗಡೆ ಹಿಂಗೆ ಇಟ್ಕೊಂಡು ಕ್ಲೀನಾಗಿ ನೋಡಿ ನೋಡಿ. ನಂದು ಬಂದು 41 42 ಅಲ್ಲ, 41 ನೋಡಿ, ಕರೆಕ್ಟಾಗಿ ಟೇಪ್ ಇಟ್ಕೊಂಡಿದ್ದೀನಿ, ನಾನು ಎಲ್ಲೂ ಎಳೆದಿಲ್ಲ. 41 ಚೆಸ್ಟ್ ಬಂದು 41.
ಅದಕ್ಕೆ ನಾವು ಎಷ್ಟು ಆಡಿ ಲೂಸಿಂಗ್ ಅಂತ ಸೇರಿಸ್ತೀವಿ. ಈಗ ಇಲ್ಲಿ ತಗೊಂಡ್ವಿ, ಇಲ್ಲಿ ರೆಡಿ ತಗೊಂಡ್ಬಿಟ್ಟಿದೀವಿ, ನಾವು ಡಾಟ್ ಹಿಡಿಬೇಕು, ಇಲ್ಲಿ ಡಾಟ್ ಹಿಡಿಬೇಕು, ಎಲ್ಲದಕ್ಕೂ ಡಾಟ್ ಹಿಡಿಬೇಕು. ನಾವು ಕರೆಕ್ಟಾಗಿ 41 ತಗೊಂಡಾಗ ಟೈಟ್ ಆಗುತ್ತೆ ಬ್ಲೌಸು ಅಲ್ವಾ. ಅದಕ್ಕೆ ನಾವು 41 ನಾವು 1/4 ಭಾಗ ಮಾಡಿದ್ರೆ 10 ಕಾಲಾಯಿತು. ನಾನು ಯಾವಾಗಲೂ 10.5 ತಗೊತೀನಿ, ನೀವು ನೋಡಿರ್ಬೋದು 10.5. ಮತ್ತೆ ಅದಕ್ಕೆ 1/2 ಲೂಸಿಂಗ್ ಅಂತ ತಗೊತೀನಿ, 10.75 ನಾನು ಏನು ಮಾಡ್ತೀನಿ ಪಾಸ್ ಆಗ್ತೀನಿ, 1/2 ಎಕ್ಸ್ಟ್ರಾ ತಗೊತೀನಿ. 10.5 ಪ್ಲಸ್ 1/2 11 ತಗೊತೀನಿ. ಆದರೆ ನನಗೆ ಒಂದು ಸ್ವಲ್ಪ ಲೂಸೇ ಅನಿಸ್ತಿರ್ತೀನಿ, ನೀವು ನೋಡಿದ್ದೀರಾ ಲೂಸ್ ಅನ್ಸುತ್ತೆ. ಕರೆಕ್ಟಾಗಿ ಏನು ತಗೊಂಡಿರ್ತೀರಾ ಅದಕ್ಕೆ ನೀವು 1/2 ಅಥವಾ 3/4 ಲೂಸಿಂಗ್ ಅಂತ ತಗೊತ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಹಚ್ಬೇಕು, ಹಂಗಾಗಿ ನನ್ನ ಪ್ರಕಾರ ಬೇಕು. ತುಂಬ ಟೈ ಆಮೇಲೆ ಬ್ಲೌಸು ಶಾರ್ಟೇಜ್ ಬರುತ್ತೆ, ಈ ಪಾರ್ಟ್ ಎಲ್ಲ ಟೈಟ್ ಆಗಿಬಿಡುತ್ತೆ. ಮತ್ತು ಮೈ ಅಳತೆ ತಗೊಂಡಾಗ ದಯವಿಟ್ಟು ಏನೇ ಆಗಲಿ ಇಲ್ಲಿ ಏನು ಈ ಪಾರ್ಟಲ್ಲಿ ನಾವು ಮಾಡ್ಕೊತೀವಿ ಮಾರ್ಕು, ಪೇಪರಲ್ಲಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತೀವಿ, ಅಲ್ಲಿ 1/2 ನಾನು ಎಕ್ಸ್ಟ್ರಾ ತಗೊಳೋಕ್ಕೆ ಸೈಡಲ್ಲಿ ಎಕ್ಸ್ಟ್ರಾ ತಗೊಳಕ್ಕೆ ಈ ಪಾರ್ಟಲ್ಲಿ ಏನು ಬೆಡ್ ಪಟ್ಟಿಯಿಂದ ಮೇಲ್ಗಡೆ 1/2 ತಗೊಳಕ್ಕೆ ಹೇಳ್ತೀನಿ, ಅದು ತಗೊಳ್ಳಿ. ಯಾಕಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ, ಈ ಪಾರ್ಟಲ್ಲಿ ಡಾಟ್ ಹಿಡಿದಾಗ ನಮಗೆ ಕಪ್ಸು ಕರೆಕ್ಟಾಗಿ ಬರಬೇಕು. ಮತ್ತು ಇಲ್ಲಿ ನಾವು ಅಳತೆ ತಗೊಂಡಿಲ್ಲ, ಇಲ್ಲಿ ಅಳತೆ ತಗೊಂಡಿರೋದು. ಹಂಗಾಗಿ ನನ್ನ ಪ್ರಕಾರ ಇಲ್ಲಿ ಎಕ್ಸ್ಟ್ರಾ ತಗೊಂಡಾಗ ನಮಗೇನು ಡಾಟಿಗೆ ಬೇಕಾಗಿರುತ್ತೆ 3 ಇಂಚ್ ಅದು ಕರೆಕ್ಟಾಗಿ ನಮಗೆ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಪ್ಲೈನು ಚೆಸ್ಟು ಜಾಸ್ತಿ, ನನಗೆ ತೊಗೊಳ್ತೀನಿ ಫ್ರೆಂಡ್ಸ್, ನಂಗೆ ಬೇಕು ಮೀಡಿಯಮ್ ಚೆಸ್ಟ್ ಅನ್ನೋದು, ಹಂಗಾಗಿ ನಾನು ತೊಗೊಳ್ತೀನಿ. ತುಂಬ ಫ್ಲ್ಯಾಟಾಗಿ ಕೆಲವ್ರಿಗೆ ಅಷ್ಟು ಚೆಸ್ಟ್ ಆ ಥರ ಇರಲ್ಲ ಅಂತವ್ರಿಗೆ ನೀವು 2.5 ಇಂಚ್ ಇಟ್ಕೊಬೋದು. ನನಗೆ ನಾನು ಇಟ್ಕೊಳ್ಳೋದು 3 ಇಂಚು. 3 ಇಂಚು ಪರ್ಫೆಕ್ಟಾಗಿ ನನಗೆ ಎಲ್ಲರಿಗೂ ಕರೆಕ್ಟ್ ಆಗುತ್ತೆ. ತುಂಬ ಜಾಸ್ತಿ ಹೆವಿ ಚೆಸ್ಟ್ ಇತ್ತು ಅಂದರೆ 3.5 ವರೆಗೂ ನೀವು ಹೋಗ್ಬೋದು. ಆಮೇಲೆ ಇಲ್ಲಿ 1/2 ಇಂಚು ನಾನು ಹೇಳಿದ್ದೀನಲ್ಲ ಈ ಕಡೆ 1/2 ಇಂಚ್ ಅನ್ನೋರಿಗೆ ಅವಾಗ 1 ಇಂಚ್ ತೆಗೆದುಕೊಳ್ಳಿ. ಏನು ಹಿಂಗೆ ಕಟ್ ಸ್ಟ್ರೈಟ್ ಲೈನ್ ಎಳಿತೀವಿ ಮೇಲಿದ್ದ ಕೆಳಕ್ಕೆ, ಅದನ್ನು 1/2 ಇಂಚ್ ಈ ಕಡೆ ಮಾಡ್ಕೊಂಡಾಗ ನಮಗೆ ಕಪ್ಸಿಗೆ ಬೇಕಾಗಿರೋಂತಹ ಬಟ್ಟೆ ಸಿಗುತ್ತೆ. ಇಲ್ಲಾಂದರೆ ಈ ಪಾರ್ಟಲ್ಲಿ ನಮಗೆ ಬ್ಲೌಸಲ್ಲಿ ಏನಾಗುತ್ತೆ ಶಾರ್ಟೇಜ್ ಬಂದ್ಬಿಡುತ್ತೆ ಬಟ್ಟೆ. ಮತ್ತು ಬ್ಯಾಕ್ ಪಾರ್ಟಲ್ಲಿ ಈಗೇನು ತೊಗೊಂಡಿದ್ದೀನಿ 10 ಕಾಲು ಬಂತು ನಂದು, ಅದನ್ನೇ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿ 10 ಕಾಲು ಇಟ್ಕೊಳ್ಳಿ. ನಾವಿಲ್ಲಿ ಏನು ಎಕ್ಸ್ಟ್ರಾ ಸೇರಿಸ್ಕೊಂಡು ಎಲ್ಲ ಲೂಸಿಂಗ್ ಅದು ಇದು ಅಂತ ಇಟ್ಕೊಂಡಿದ್ದೀವಿ, ಅದೇನು ಇಟ್ಕೊಳಂಗಿಲ್ಲ. ಯಾಕಂದರೆ ಬ್ಯಾಕಲ್ಲಿ ನಮಗೆ ಏನು ಇರಲ್ಲ, ಬರೀ ಪ್ಲೈನ್ ಇರುತ್ತಲ್ವ, ಹಂಗಾಗಿ ಬ್ಯಾಕಲ್ಲಿ ನೀವು ಏನು ಮಾಡಕ್ಕೆ ಹೋಗ್ಬೇಡಿ. ನಾರ್ಮಲ್ಲಾಗಿ ಎಷ್ಟಿರುತ್ತೋ ನಮ್ಮ ಚೆಸ್ಟ್ ಫುಲ್ಲು ಲೈನ್ ಅದರೊಳಗೆ ಅಷ್ಟೇ ತಗೊಳ್ಳಿ. ಬೇಕಾದ 1/2 ಇಂಚ್ ಕಡಿಮೆ ತಗೊಂಡ್ರೆ ಪರವಾಗಿಲ್ಲ, ಜಾಸ್ತಿ ಎಲ್ಲ ತಗೊಂಡು ಹೋಗ್ಬೇಡಿ. ಫ್ರಂಟು ಮತ್ತು ಬ್ಯಾಕು ಮ್ಯಾಚ್ ಆಗಲ್ಲ, ಆಯಿತಾ. ಈಗ ನಿಮಗೆಲ್ಲ ಕ್ಲಿಯರ್ ಆಗಿರ್ಬೇಕು. ಅಕಸ್ಮಾತ್ ಸೊಂಟ ನೋಡ್ಕೊಳ್ಳೇಬೇಕು, ಯಾಕಂದರೆ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಗೊತ್ತಾಗಬೇಕಲ್ವಾ. ನೋಡಿ ಸೊಂಟ ನೋಡಿ, ಕರೆಕ್ಟಾಗಿ ನಮ್ಮದು ಬ್ಲೌಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಸೊಂಟ ಅಂತ ಹಾಕ್ಕೊಳ್ಳಿ. 37 ಬರ್ತಾ ಐತೆ ನಂದು, 37 ಅಂತ ಹಾಕ್ಕೊಂಡು ರೆಡಿ ಫುಲ್ಲು. ಆಮೇಲೆ ನಾವೇನು ಮಾಡ್ತೀವಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ತಗೊಂಡು ಹಿಂಗೆ ಹಿಂಗೆ ಹಾಕ್ತೀವಲ್ವಾ, ಹಂಗೆಲ್ಲ ಹಾಕಾದ್ಮೇಲೆ ನೀವು ಮಾಡ್ಕೊಳ್ಳಿ ರೆಡಿ. ನಂದು ಫುಲ್ಲು ರೆಡಿ ಬಂದು 1/2 ಇಂಚ್ ಲೂಸಿಂಗ್ ಇರಬೇಕು. ಈಗ 37 ಇರೋದ್ರಿಂದ ನಾನು 37.5 ಇಟ್ಕೊಬೇಕು, ಯಾಕಂದರೆ ನಾವು ಒಂದ್ರ ಮೇಲೊಂದು ಕೂರಿಸ್ತೀವಿ ಉಕ್ಕ ಹಾಕೋದಕ್ಕೆ. ಹಿಂಗೆ ಹಾಕ್ತೀವಲ್ಲ 1/2 ಇಂಚ್ ಏನು ಸೊಂಟ ಇರುತ್ತೋ 37.5 ಇದ್ದರೆ ಅವ್ರು ರೆಡಿ ಹಾಕ್ಕೊಂಡಾಗ ಪರ್ಫೆಕ್ಟಾಗಿ ಬರುತ್ತೆ. 1/2 ಇಂಚ್ ಜಾಸ್ತಿ ಇಡಿ ಮೈ ಅಳತೆ ತಗೊಂಡಾಗ, ಸೊಂಟದ ಅಳತೆ 37 ಇದ್ದರೆ 37.5 ಬಂದರೆ ರೆಡಿ ಅವ್ರಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಅಂದರೆ ನಾವು ಒಂದ್ರ ಮೇಲೊಂದು ಇರ್ತೀವಲ್ವ, ಸಿಂಗಲ್ ಪಟ್ಟಿ ಮೇಲೆ ಡಬಲ್ ಪಟ್ಟಿ ಉಕ್ಸ್ ಪಟ್ಟಿ ಬರುತ್ತೆ ರಿಂಗ್ ಪಟ್ಟಿ ಮೇಲೆ. ಅದಕ್ಕೋಸ್ಕರ ನಾವೀಗ ತಗೊಂಡಿರೋದು ಕರೆಕ್ಟಾಗಿ ಏನಿದೆಯೋ ಅದು, ಆವಾಗ ಎಳ್ದು ಹಿಂಗೆ ಹಾಕ್ತೀವಲ್ವ ಟೈಟ್ ಆಗುತ್ತೆ. ಹಂಗಾಗಿ ಅಷ್ಟನ್ನು 1/2 ಇಂಚ್ ಲೂಸಿಂಗ್ ಇಟ್ಕೊಳ್ಳಿ. 37.5 ಇಟ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಸೊಂಟ ಆಗುತ್ತೆ. ಅದಾಯಿತು. ಫ್ರಂಟ್ ಡೀಪ್ ಯಾವ ಥರ ತೊಗೊಬೇಕು ಅಂದರೆ ನೋಡಿ, ಕರೆಕ್ಟಾಗಿ ಶೋಲ್ಡರಿಂದ ಹಿಂಗೆ ಇಟ್ಕೊಂಡು ಎಷ್ಟು ಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು 8 ಇಂಚ್ವರೆಗೂ ಡೀಪ್ ಇಡ್ತೀನಿ, ಇಲ್ಲಿವರೆಗೂ ಡೀಪ್ ಇಡ್ತೀನಿ ಫ್ರೆಂಡ್ಸ್. ನಾನು ಕಾಮನ್ ಆಗಿ ನಾನು ಎಲ್ಲರಿಗೂ ಹೇಳೋದು 6.5 ಇಟ್ಟಿರ್ತೀನಿ, ಹೇಳಬೇಕು ಅಂದರೆ 7 ಇಡ್ತೀನಿ. 6.5 ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕಟ್ ಮಾಡಿ ಏನು ಪೈಪಿಂಗ್ ಮಾಡ್ತೀನಿ ಇಟ್ಕೊಂಬಿಡ್ತೀನಿ ನಾನು. 7 ಇಂಚಸ್ಸು ಎಲ್ಲರಿಗೂ ಕೂಡ 7 ಇಂಚಸ್ ಇಟ್ಕೊಳ್ಳಿ, 6.5 ರೆಡಿ ಬರುತ್ತೆ. ಯಾಕಂದರೆ ಇಲ್ಲೂ ಸ್ಟಿಚ್ ಹಾಕ್ತೀವಿ, ಹಂಗಾಗಿ
ಸಿಕ್ಸ್ ಅಂಡ್ ಹಾಫ್ ಅಥವಾ 7 inches ವರೆಗೂ ನೀವು ಡೀಪ್ ಅನ್ನ ಆರಾಮಾಗಿ ಇಟ್ಕೊಬೋದು. ಎಲ್ಲೋ ಶಾರ್ಪ್ ಅದು ಏನು ಆಗಲ್ಲ, ಅಷ್ಟಿಟ್ಕೊಳ್ಳಿ. ನೆಕ್ಕಿನ ಅಗಲ ಏನು ನಾನು ತೋರಿಸ್ತೀನಿ, ನೆಕ್ಕಿನ ಅಗಲ ಅದು ಹೇಳದ್ನಲ್ವ ಇವಾಗ ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ಇಟ್ಕೊಬೇಕು ಅಂತ ಆ ಥರ ಇಟ್ಕೊಳ್ಳಿ. ಅಂದರೆ 30 to 35 ವರೆಗೂ ಎರಡು ಕಾಲು ಇಟ್ಕೊಳ್ಳಿ ನೆಕ್ಕಿನ ಅಗಲ. ಶೋಲ್ಡರ್ ಬಂದು ಏನು ತಗೊಂಡಿರ್ತೀರೋ ಅದಕ್ಕೆ 2 inches ಅಥವಾ 2.5 inches ಲೆಸ್ ಮಾಡಿ. ಶೋಲ್ಡರ್ ಏನು ಇಟ್ಕೊಂಡಿರ್ತೀರೋ ಅದನ್ನು ಲೆಸ್ ಮಾಡಿ. ನೆಕ್ಕಿನ ಅಗಲ ಅಕಸ್ಮಾತ್ ನೀವು ಸ್ವಲ್ಪ ಒಂದು 1.5 inches ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂದ್ರೂ ಪರವಾಗಿಲ್ಲ, ಇಲ್ಲಿಂದ ಇಷ್ಟು ಮಾತ್ರ ನೀವು ಇಲ್ಲಿಂದ ಇಲ್ಲಿ ಕಟ್ ಮಾಡಿದ್ರೆ ನಮ್ದು ಏನಿರುತ್ತೆ ಅಂದ್ರೆ, ನಾನು ಹೇಳೋದು ಅಗಲ ಕಟ್ ಮಾಡಿಕೊಂಡಾಗ ನೀವು ಹಿಂಗ್ ಕೂಡ್ಸಿದ್ರು ಹಿಂಗೆ ಇರುತ್ತೆ. ಅದೇ ನೀವು ನಾರ್ಮಲ್ ಆಗಿ ಸ್ಟೇಷ್ ನೆಕ್ ತೆಗೆದ್ಬಿಟ್ಟು ಫ್ರಂಟ್ ಇಲ್ಲೂ ಕೂಡ ಕಟ್ ಮಾಡಿಬಿಟ್ರೆ ನೋಡಿ ಹಿಂಗೆ ಅಜ್ಜಿ ತರ ಬ್ಲೌಸ್ ಆಗ್ಬಿಡತ್ತೆ. ದಯವಿಟ್ಟು ಆ ತಪ್ಪೆಲ್ಲ ಮಾಡಕ್ ಹೋಗ್ಬೇಡಿ. ನೆಕ್ಕಿನ ನೆಕ್ಕು ಕರೆಕ್ಟ್ ಆಗಿರ್ಲಿ. ಇದು ಬಂದು ನಾನು ಇದ್ರ ಕಟಿಂಗ್ ಸ್ಟಿಚಿಂಗು ಕೂಡ ಇದೆ. ಇದು ಬಂದು ಆಲ್ಟರ್ ನೆಕ್. ಆಲ್ಟರ್ ನೆಕ್ ನಾನು ಇದು ಕ್ಲಾಸಲ್ಲೇ ಮಾಡಿರೋದು, ಕ್ಲಾಸಿಂದ ಇದು ಆಲ್ಟರ್ ನೆಕ್ಕು. ನೆಕ್ ಒಂದು ಸ್ವಲ್ಪ ಕಡಿಮೆನೆ ಆಯಿತು ಫ್ರೆಂಡ್ಸ್ ನನಗೆ. ಓಕೆ ಬಿಡು, ಡೈಲಿ ವೇರ್ ಮಾಡೋದಲ್ವಾ ಇರಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ನಾನು ವೇಲ್ ಹಾಕಲ್ಲ, ಹಿಂಗೆ ಓಡಾಡ್ತಿರ್ತೀನಿ. ಹಂಗಾಗಿ ಎಲ್ಲೂ ಏನು ಶೋಲ್ಡರ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲೂ ಏನು ಜಾಸ್ತಿ ಓವರ್ ರಿಂಕಲ್ಸ್. ಇದು ಬಂದು ಜೀನ್ಸ್ ಬಟ್ಟೆ, ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಬಟ್ಟೆನೂ ಚೆನ್ನಾಗೈತೆ ಮತ್ತು ಕಂಫರ್ಟಬಲ್ ಆಗೈತೆ. ಎಲ್ಲೂ ಕೂಡ ಒಂದು 10 ವರ್ಷ ಹಾಕಿದ್ರು ಕೂಡ ಹರಿದೋಗಲ್ಲ ಆ ಥರ ಇದೆ. ನನಗೆ ಬೇಜಾರಾಗಿ ಬಿಸಾಕ್ಬೇಕಷ್ಟೇ. ಬಟ್ಟೆ ಕೂಡ ಚೆನ್ನಾಗೈತೆ. ನಾನು ಹೇಳೋದು ನಿಮ್ಗೆ ಆ ಥರ ತೆಗೆದುಕೊಳ್ಳಿ. ತೋಳಿನ ಉದ್ದನೂ ಅಷ್ಟೇ, ಇಲ್ಲಿಂದ ತೆಗೆದುಕೊಳ್ಳಿ ತೋಳಿನ ಉದ್ದ. ಈಗ ಹೇಳ್ತಾ ಇದ್ದೀನಿ, ನಾವು ಆಲ್ರೆಡಿ ರೆಡಿ ಆದ್ಮೇಲೆ ತಾನೇ ಏನು ಇಲ್ಲಿ ಇಲ್ಲಿ ಈ ಪಾರ್ಟು ನಮ್ಮದು ತೋಳಿಂದು ಈ ಪಾರ್ಟು ಭುಜದ ಇಲ್ಲಿಗೆ ಇಡ್ಕೊಂಬಿಡಿ ದಯವಿಟ್ಟು, ಇಲ್ಲಿ ಇಡ್ಕೊಂಡು ಅಲ್ಲಿ ನನಗೆ ಆಗ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹಿಂಗೆ ಇಲ್ಲಿ ಇಲ್ಲ ಬರೋ ಥರ ನೋಡಿಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ. ಇಲ್ಲಿ ಕೆಲವ್ರು ಇಟ್ಕೊತಾರಷ್ಟೇ, ಇಲ್ಲಿಗೆ ಎಲ್ಲರೂ ಇಟ್ಕೊಳಲ್ಲ. ಇಷ್ಟು ಕೇಳ್ತಾರೆ, 10.5 to 11 inches ಅಷ್ಟೇ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇನೆ. ಇನ್ನು ಮಿಕ್ಕಿದ್ದು ಅಕಸ್ಮಾತ್ ಬ್ಯಾಕ್ ಕ್ಲೋಸ್ ನೆಕ್ ಅಂದಾಗ ಬೇರೆನೆ ಅಳತೆ ಬರುತ್ತದು. ಎಷ್ಟಿರುತ್ತೋ ನಮ್ಮ ಶೋಲ್ಡರ್ ಅಷ್ಟೇ ರೆಡಿ ತಗೊಬೇಕು. ಅದಕ್ಕೆ ನಾವು ನೆಕ್ಕಿನ ಅಗಲವನ್ನು ತಗೊಬೇಕು, ಬ್ಯಾಕಲ್ಲಿ ಏನು ಕಟ್ ಮಾಡೋಂಗಿಲ್ಲ. ತೋಳಿಂದ ಅಳತೆ ತಗೊಂಡ್ರು ಕೂಡ ಇಲ್ಲಿಂದನೇ ತಗೊಬೇಕು. ಈಗೇನು ನಂದು ನಾನೇನಾದರೂ ವಿಥೌಟ್ ನೆಕ್ ಓಪನ್ ಇಲ್ದಂಗೆ ಕ್ಲೋಸ್ ನೆಕ್ ಅಂದಾಗ ಏನು 17 to 17.5 inches ಮತ್ತು 17 inches ಇಟ್ಕೊಬೇಕಾಗುತ್ತೆ. ಅದರೊಳಗೆ ಯಾವುದು ಲೆಸ್ ಕಿಸ್ ಏನು ಇಲ್ಲ, ಎಲ್ಲ ಇಟ್ಕೊಬೇಕು. ಆಮೇಲೆ ಕಟ್ ಮಾಡ್ಕೊಬೇಕು ನೆಕ್ ಶೋಲ್ಡರ್ ಎಲ್ಲ, ಆಮೇಲೆ ಕಟ್ ಮಾಡ್ಕೊಬೇಕಾಗುತ್ತೆ ಆ ಥರ. ಇನ್ನೇನು ಆರ್ಮೋಲು ಅಷ್ಟೇ, ಈಗ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ತೋರಿಸೋದಕ್ಕೆ. ನೋಡಿ ಇಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ಹಿಂಗೆ ಒಂದು ಫುಲ್ಲು ರೌಂಡಿಂಗ್ ಬನ್ನಿ. ಬಂದು ಎಷ್ಟು ಬಂದಿರುತ್ತೋ ನೀಟಾಗಿ ಹಿಂಗೆ ಬಂದಿರುತ್ತೋ ಅದು ನಮ್ಮ ಆರ್ಮೋಲ್ ರೌಂಡಿಂಗ್. ನೋಡಿ 18 inches ನನ್ನ ಆರ್ಮೋಲ್ ರೌಂಡಿಂಗ್ ಬಂದು 18 inches 17 ಅನಿಸುತ್ತೆ ಫ್ರೆಂಡ್ಸ್. ಇಷ್ಟು ಇಲ್ಲ, ಯಾಕಂದರೆ ನಾನು ಹಿಂಗೆ ಬಿಟ್ಟಿದ್ನಲ್ಲ, ಇಲ್ಲೆಲ್ಲ 1 inches ಸುಮ್ಮನೆ ವೇಸ್ಟ್ ಆಗಿರುತ್ತೆ. ನಂದು ಆರ್ಮೋಲ್ ರೌಂಡಿಂಗ್ ಬಂದು 17 ಅಂದ್ಕೊಳ್ಳೋಣ. 17 to 8 ನಾನು ಕರೆಕ್ಟಾಗಿ ಏನು ಹಿಂಗೆ ಬರುತ್ತೋ ಹಂಗೆ ಮಾರ್ಕ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ನನಗೆ. ನೋಡಿ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡಿ ಕರೆಕ್ಟಾಗಿ ನಮ್ದು ಕಂಕ್ಳ ಕೆಳಗಡೆ ಎಲ್ಲಿಗೆ ನೋಡಿ, ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಬರುತ್ತೆ, ಇಲ್ಲಿಗೆ ಬರಬೇಕು. ನಾವೇನಾದರೂ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನೋಡಿ ಈಗ ಕರೆಕ್ಟಾಗಿ ಬಂತು. ನಮ್ದು 17 ಇರೋದು ಅದಕ್ಕೆ ನಂಗೆ ಗೊತ್ತಿತ್ತು ಆಗತ್ತೆ. ಮತ್ತು ಇಲ್ಲಿಗೆ ಇಟ್ಕೊತೀವಲ್ವಾ, ಹಂಗಾಗಿ ಮತ್ತು ಈ ಏನು ನೀವೇನಾದರೂ ಆರ್ಮೋಲ್ ಕಡಿಮೆ ಇಟ್ಕೊಂಡು ಏನಾದರೂ ಇದನ್ನ ಮಾಡಿಬಿಟ್ರೆ ಇಲ್ಲಿಗೆ ಹೋಗಿರುತ್ತದು, ಇಲ್ಲಿಗೆ ಅಂದರೆ ಇಲ್ಲಿಗಿರುತ್ತೆ, ಆದರೆ ಕೂರುತ್ತಿಲ್ಲ ಅಂತಲ್ಲ. ಆರ್ಮೋಲು ತೋಳು ಕೂತ್ಕೊಳ್ಳೋದು ನೋಡಿ ಈ ಕಡೆ ತೋರಿಸ್ತೀನಿ, ಇಲ್ಲಿಗೆ ಹೋಗಿರುತ್ತೆ ಇಲ್ಲಿಗೆ ನಮ್ದು ಆ ಇಲ್ಲಿರಬೇಕು ಸ್ಟಿಚ್ ಬಂದು ಕರೆಕ್ಟಾಗಿ ಕಂಕ್ಳ ಕೆಳಗಡೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿಗೆ ಹೋಗಿರುತ್ತೆ, ಇಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೈ ನೋಡಿ, ಇಲ್ಲಿರುತ್ತೆ ಇಲ್ಲಿರುತ್ತೆ. ಆದರೆ ತೋಳು ಬರುತ್ತೆ ಅದು ಹೆಂಗಂದ್ರೆ ಕೊಟ್ಟಿರ್ತಾರವರು, ಈಗ 5.5 inches 6 inches ತೊಗೊಳತ್ತವ 5.5 ತೊಗೊಂಡಿದ್ರೆ ಹಂಗಾಗುತ್ತೆ. ತೋಳು ಕೂರುತ್ತಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಇಲ್ಲಿಗೆ ಹೋಗಿರುತ್ತೆ. ಅವಾಗೇನಾಗುತ್ತೆ, ಇಲ್ಲಿಗೆ ಬಂದಾಗ ನಮ್ಮ ಚೆಸ್ಟ್ ಏನಿದೆ ಅದು ಕಡಿಮೆ ಅಳತೆ ಇರುತ್ತೆ, ಇಲ್ಲಿಗೆ ಹೋದಾಗ ಇಲ್ಲಿಂದ ಸೇರ್ಕೊಂಬಿಡುತ್ತೆ ನಮ್ಮ ಚೆಸ್ಟಿನ ಬಟ್ ಇಲ್ಲಿರುತ್ತಲ್ಲ ಕಂಕ್ಳು ಕೈಯು,
ಇಲ್ಲಿಂದನೂ ಸೇರಿಸಿ ನಾವು ಚೆಸ್ಟಿಂಗ್ ತಗೊಂತೀವಿ ಬ್ಲೌಸ್ಗಳಲ್ಲಿ, ಅವಾಗ ಏನಾಗುತ್ತೆ 10.5 ಬರತ್ತೋ 11 ತೋರಿಸ್ತಿರುತ್ತೆ ನಮ್ಮ ಚೆಸ್ಟ್. ದಯವಿಟ್ಟು ಇವೆಲ್ಲ ತಪ್ಪುಗಳನ್ನ ಮಾಡಿದ್ರೆ ಏನೇನು ತಪ್ಪು ಮಾಡ್ತಿದ್ದೀವಿ ನಾವು ಅದನ್ನೆಲ್ಲ ಸರಿ ಮಾಡ್ಕೊಬೇಕಾಗತ್ತೆ. ಈಗೇನ್ ತೋರಿಸಿದ್ದೀನಿ ನಾನು ಅದೆಲ್ಲ ಕೂಡ ಇದು ಏನು ಮೈ ಅಳತೆ ತಗೊಳೋದು ಹೆಂಗೆ, ಮೈ ಅಳತೆ ತಗೊಂಡಾಗ ಎಷ್ಟನ್ನ ಲೆಸ್ ಮಾಡಬೇಕು ತೋಳಿಂದು ಇಲ್ಲಿಂದ ಇಲ್ಲಿಗೆ ತಗೊಂತಿರಲ್ಲ ಅದಕ್ಕೆ ಪ್ಲಸ್ 1 inch ಇಟ್ಕೊಳ್ಳಿ, ಯಾಕಂದ್ರೆ ಮಾರ್ಜಿನ್ಗೋಸ್ಕರ. ಇಲ್ಲೋ 1/2 inch ಹೋಗುತ್ತೆ, ಇಲ್ಲೋ 1/2 inch ಹೋಗುತ್ತೆ. ಚೆಸ್ಟ್ ಏನ್ ತಗೊಂತೀವಿ ಅದಕ್ಕೆ ಮಿನಿಮಮ್ 3/4 inch ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನಮ್ ಈ ಮೈ ಅಳತೆ ತಗೊಂಡಿರೋದ್ರಿಂದ ಏನ್ ಫುಲ್ಲು ರೌಂಡಿಂಗ್ ತಗೊಂತೀವಿ ಈ ನೇರದಲ್ಲಿ, ಇಲ್ಲಿ ತಗೊಂಡ್ರೆ ಇನ್ನೂ ಕಡಿಮೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ತಗೊಳ್ಬೇಕಾದ್ರೆ ನಾ ತೋರಿಸ್ತೀನಿ, ಇನ್ನೂ ಕಡಿಮೆ ಐತಿ ಹತ್ರ 39 ಹೋಗ್ಬಿಡುತ್ತೆ, 39 ಹೋಗ್ಬಿಡುತ್ತೆ. ಆದ್ರೆ ನನ್ನ ಚೆಸ್ಟ್ ಇರೋದು 39 ಅಲ್ಲ, ಹಂಗಾಗಿ ಅವಾಗ ನಿಮ್ಗೆ ಕರೆಕ್ಟ್ ಬರಲ್ಲ. ಅಪ್ಪರ್ ಚೆಸ್ಟ್ ಇದನ್ನ ನಾವು ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ. ಇದನ್ನ ಮಿಡಲ್ಲೂ ತಗೊಂತಿಲ್ಲ ನಾನು, ಅಪ್ಪರಲ್ಲೂ ತಗೊಂತಿಲ್ಲ, ಒಂದ್ ಸ್ವಲ್ಪ ಅದ್ರ ಮಿಡಲ್ ಅಲ್ಲಿ ತಗೊಂತೀನಿ. ಅವಾಗ ನಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇಲ್ಲಿಗೂ ಮ್ಯಾಚ್ ಮಾಡ್ಬೋದು, ಮತ್ತೆ ಇದನ್ನು ಕೂಡ ಮ್ಯಾಚ್ ಮಾಡ್ಬೋದು. ಕೆಳಗಡೆ 3.5 inch ಬೆಲ್ಟ್ ಪಟ್ಟಿ, ಮೇಲಿನ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ, ಅದಕ್ಕೆ 1 inch ಎಕ್ಸ್ಟ್ರಾ ತಗೊತ್ಕೊಳ್ಳಿ. 3.5 ಎಲ್ಲಾ ಕಂಪಲ್ಸರಿ, ಯಾವುದೇ ಮೈ ಅಳತೆ ತಗೊಳ್ಳಿ, 3.5 ಬೆಲ್ಟ್ ಪಟ್ಟಿ ತೆಗೆದ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ತಗೊಂಡು ಅದಕ್ಕೆ 1 inch ಸೇರಿಸ್ಕೊಳ್ಳಿ, ಮೇಲ್ಗಡೆ ಪಟ್ಟನ ಕಟ್ ಮಾಡ್ಕೊಳ್ಳಿ. ಆ ಕಟ್ ಮಾಡ್ಕೊಬೇಕಾದ್ರು ಅಷ್ಟೇನೆ, ಸೆಂಟರಲ್ಲಿ ಯಾವುದೇ ಎಕ್ಸ್ಟ್ರಾ ಕಟ್ ಮಾಡೋಂಗಿಲ್ಲ. ಈ ಕಡೆ 1 inch ಮತ್ತೆ ಈ ಕಡೆಗೆ 1 inch ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದನ್ನ ನಾವೇನು ಉದ್ದ ತಗೊಂಡಿರ್ತೀವಿ. ಈಗ ನನಗೆ 15 inch ತಗೊಬೇಕು, 15 inch ಅಲ್ಲಿ ಸೆಂಟ್ರಲ್ ಮಾತ್ರ ಇರುತ್ತೆ. ಈ ಸೈಡ್ ಅಲ್ಲಿ ಬ್ಯಾಕ್ ಮತ್ತೆ ಫ್ರಂಟ್ ಅನ್ನ ಮ್ಯಾಚ್ ಮಾಡ್ಬೇಕು, ಮತ್ತೆ ಈ ಪಾರ್ಟ್ ಅನ್ನ ಮ್ಯಾಚ್ ಮಾಡ್ಕೊಬೇಕು ನಾವು ಅಂತ ಅಂದ್ರೆ ಇಲ್ಲಿ ಕಟ್ ಮಾಡಿ ನಾವು ತೆಗಿಲೇಬೇಕು. ಇಲ್ಲಿ ಮಾತ್ರನೇ ನಾವು ಬಿಟ್ಕೊಬೇಕಾಗುತ್ತೆ, ಚೆಸ್ಟ್ ಹತ್ರ ಮಾತ್ರ ಬಿಟ್ಕೊಬೇಕಾಗತ್ತೆ. ಅದಾಯ್ತು. ಸೊಂಟದ ಅಳತೆ ಯಾವ ತರ ತೆಗೆದುಕೊಳ್ಳೋದು, ಫ್ರಂಟ್ ಡಿಪ್ ಬ್ಯಾಕ್ ಡಿಪ್ ಸೇಮ್, ನಾನು ಈಗ ಏನ್ ಫ್ರಂಟ್ ಅಲ್ಲಿ ತೋರಿಸುತ್ತೋ ಅದೇ ತರ ಬ್ಯಾಕ್ ಡಿಪ್ ಅಲ್ಲಿ ತೆಗೆದುಕೊಳ್ಳಿ. ನಿಮ್ಗೆ ಎಷ್ಟು ಡಿಪ್ ಬೇಕೋ ಅಷ್ಟನ್ನ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಬ್ಯಾಕ್ 2.5 ಮೇಲ್ಗಡೆ ತಗೊಂಡು ಅಂದ್ರೆ ಕೆಳಗಡೆ 2.5 ತಗೊಂಡು ಹೋಗ್ಬಿಡಿ, 2.75 ಅಥವಾ 3 inch 1/2 inch ಎಕ್ಸ್ಟ್ರಾ ತೆಗೆದುಕೊಂಡು ಕೆಳಗಡೆ ಹಿಂಗ ಅಗ್ಲವಾಗಿ ಬರ್ಲಿ, ಮೇಲ್ಗಡೆ ಚಿಕ್ಕದಾಗಿರ್ಲಿ. ನಾವು ವೇರ್ ಮಾಡಿದಾಗ ಹಿಂಗಿರಲ್ಲ, ವೇರ್ ಮಾಡಿದಾಗ ಆಟೋಮೆಟಿಕಲ್ಲಿ ಅದು ನೆಕ್ ಅಗ್ಲ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಕೆಳಗಡೆದು ಮತ್ತೆ ಮೇಲ್ಗಡೆದು ಬ್ಯಾಲೆನ್ಸ್ ಆಗುತ್ತೆ. ಆ ತರ ಮಿಕ್ಕಿದ ತೋಳಿನ ಉದ್ದನೂ ಅಷ್ಟೇ, ತೋಳಿನ ಮುಂಭಾಗ ಅವ್ರಿಗೆ ಎಷ್ಟು ಕೇಳ್ಕೊಳ್ಳಿ, ಈ ಇಲ್ಲಿ ಕೇಳ್ತಾರ, ಇದೊಂದು ಫುಲ್ಲು ರೌಂಡಿಂಗ್ ತಗೊಳ್ಳಿ, ತೋಳಿನ ಮುಂಭಾಗ ಅಂತ ಹಾಕೊಳ್ಳಿ. ಇದನ್ನ ಬ್ಯಾಕ್ ಬ್ಲೌಸ್ ಉದ್ದ 14 ಅಂತ ಪ್ಲಸ್ 1 inch ಅಂತ ಹಾಕೊಳ್ಳಿ, ಅವಾಗ ಈಸ್ ಈಕ್ವಲ್ ಟು 15 inch. 15 inch ರೆಡಿ ಅಂತ ನಿಮ್ಗೆ 14 inch ನಾವು ಸ್ಟಿಚ್ ಮಾಡಾದ್ಮೇಲೆ ಅದಷ್ಟೇ ಬರುತ್ತೆ. ನೀವು ಬರೀ ಮಾಡ್ಕೊಳ್ಳೋಷ್ಟಿಲ್ಲ, ನಾವೀಗ ಏನು ಅಳತೆ ತಗೊಂತೀವಿ ಅದು ಮೇನ್ ಆಗಿರುತ್ತೆ. 14 inch ಒಂಥರ ರೆಡಿ, 14 inch ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ. ಮೇಲೆ ತೋಳಿನ ಉದ್ದನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಪ್ಲಸ್ 1 inch ತೆಗೆದುಕೊಳ್ಳಿ. ಅದು ಮಾರ್ಜಿನ್ಗೆ ಮೇಲು 1/2 inch, ಕೆಳಗಡೆ 1/2 inch ಮಾರ್ಜಿನ್ಗೆ ಹೋಗುತ್ತೆ. ಕಂಕ್ಲೂದು ರೌಂಡಿಂಗ್, ಇದಕ್ಕೆ ಯಾವುದು ಎಕ್ಸ್ಟ್ರಾ ಏನು ಸೇರಿಸಂಗಿಲ್ಲ, ಎಷ್ಟಿರುತ್ತೋ ಅಷ್ಟನ್ನ ನೀಟಾಗಿ ತೆಗೆದುಕೊಳ್ಳಿ. ತೋಳಿನ ಮುಂಭಾಗ ಎಷ್ಟು ಇದು ರೌಂಡಿಂಗ್, ಇದನ್ನ ತೋಳಿನ ಮುಂಭಾಗ ಅಂತಲೇ ಹಾಕೊಳ್ಳಿ, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಆರ್ಮೋಲ್ದ ಇದ ಅಂತ. ನಾನು ಹಂಗೆ ಮಾಡೋದು, ಕಂಕ್ಲು ಅಂತ ಹಾಕೊಂತೀನಿ, ತೋಳಿನ ಮುಂಭಾಗ ಅಂತ ಹಾಕೊಂತೀನಿ, ಅಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಇದನ್ನ ಕರೆಕ್ಟಾಗಿ ರೌಂಡ್ ಇಟ್ಕೊಳ್ಳಿ, ಅದನ್ನ ಬರ್ಕೊಂಡು ಇಟ್ಕೊಳ್ಳಿ, ಅದಕ್ಕೆ ಯಾವುದು ಎಕ್ಸ್ಟ್ರಾ ಸೇರಿಸೋಂಗಿಲ್ಲ, ಏನಿಲ್ಲ. ರೆಡಿ ಎಷ್ಟಿರುತ್ತೋ ಅಷ್ಟನ್ನ ಇಟ್ಕೊಂಡು ಈಗ ಒಂದು ರೌಂಡ್ ಏನು ಫುಲ್ ಬಂದಿರ, ಈಗ 10 ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಅದು ನಂದು 10 ಇಲ್ಲ, ಇನ್ನು ಜಾಸ್ತಿ ಐತೆ. 10 ಬಂದೈತೆ ಅಂತ ಅಂದರೆ ಹಿಂಗೆ 10 inch ಫುಲ್ ಒಂದು 10 inch ಹಿಂಗೆ ಇಟ್ಕೊಂಡು ಅದ್ರ ಮಧ್ಯಕ್ಕೆ ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು. ಈಗ 5 inch ಕೆಳಗಡೆ ಏನು ಸ್ಟಿಚ್ ಹಾಕ್ತೀವಿ ತೋಳು ಹಿಡ್ಕೊಂಡು ಅಲ್ಲಿಗೆ 5 inch ಹಾಕ್ಕೊಂಡ್ರೆ ನಿಮಗೆ ತೋಳಿನ ಮುಂಭಾಗ ಸಿಕ್ತು. ನೆಕ್ ಫ್ರಂಟ್ ಡಿಪೋ ಅಷ್ಟೇನೆ, ನಾವು ಎಷ್ಟು 7 inches ತೆಗೆದುಕೊಳ್ಳಿ ತೊಂದರೆ ಇಲ್ಲ, ನೀಟಾಗಿ ಬರುತ್ತೆ, ಫಿನಿಷಿಂಗು ಕೂಡ ನೀಟಾಗಿರುತ್ತೆ. ಫ್ರಂಟ್ ಅಗಲನೂ ಅಷ್ಟೇ, ಅಕಸ್ಮಾತ್ ನೀವು ಇನ್ನೊಂದು ಅದು ಕಟಿಂಗಲ್ಲಿ ತೋರಿಸ್ತೀನಿ, ಮೈಂಡಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ನಾವೇನಾದರೂ ಮೊಟ್ಟೆ ಶೇಪ್ ಈ ಥರ ಅಗ್ಲಕ್ಕೆ ತೊಗೊಂತೀವಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಸ್ಕೊಬೇಕು, ಈ ಪಾರ್ಟಲ್ಲಿ ಹೆಚ್ಚಿಸ್ಕೊಬೇಕಾಗುತ್ತೆ. ಇಲ್ಲೂ ಕಡಿಮೆ ತೊಗೊಂಬಿಟ್ಟು ಇಲ್ಲೂ ಅಗಲ ತಗೊಂಬಿಟ್ಟು ಇಷ್ಟೇ ಇಷ್ಟ ಆಗ್ಬಿಡುತ್ತೆ. ಅವಾಗ ಈ ಕಡೆ ಬಂದು ಹಿಂಗೆ ಹೇಳ್ಕೊಂತ ಇರುತ್ತೆ. ನೀವು ತೋಳಿಂದು ಈ ನೆಕ್ಕಿನ ಕಡೆಗೂ ಟೈಟ್ ಆಗಬೇಕಲ್ವಾ, ಅದಕ್ಕೆ ನೆಕ್ಕಿನ ಕಡೆ ಕೇಳ್ಕೊಂತೆ, ತೋಳಿಂದು ಕೂಡ ಏನಾಗುತ್ತೆ ಬಂದ್ಬಿಟ್ಟು ಹಿಂಗೆ ಕಾಣಿಸಿರ್ತಾರೆ. ದಯವಿಟ್ಟು ಕೆಲವೆಲ್ಲ ಚಿಕ್ಕ ಚಿಕ್ಕದೆಲ್ಲ ಮಿಸ್ಟೇಕ್ ಮಾಡಬೇಡಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅಷ್ಟೇನೆ, ಮೈ ಅಳತೆ ಅಂದಾಗ ಇಷ್ಟೇ ಬರೋದು, ಇನ್ನೇನು ಬರಲ್ಲ.
ಬ್ಯಾಕ್ ಡಿಪ್ ಪ್ಲಸ್ ಒಂದು ಇಂಚು ಈಸ್ ಈಕ್ವಲ್ ಟು ಅಂತ ಹಾಕ್ಬಿಟ್ಟು ಎಷ್ಟಿದೆಯೋ ಅದು ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ತಗೊಂಡಾಗ ಫ್ರಂಟ್ ಪಾರ್ಟ್ ಅಂತ ಹಾಕ್ಕೊಳ್ಳಿ, ಫ್ರಂಟ್ ಪಾರ್ಟ್ ಅಂತಲೇ ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟ್ ಮೇಲಿಂದ ಇಲ್ಲಿಗೆ ತಗೊಂಡು ಅದೆಷ್ಟಿರುತ್ತೋ ಅದಕ್ಕೆ ಪ್ಲಸ್ ಒಂದು ಇಂಚು ಈಸ್ ಈಕ್ವಲ್ ಟು ಅಂತ ಹಾಕ್ಕೊಂಡು ಅದೆಷ್ಟು ರೆಡಿ ಇರುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಅದು ಸ್ಟಿಚ್ ಆದಮೇಲೆ ನಾವೇನು ರೆಡಿ ಬೇಕಾಗಿರುತ್ತೋ ಅಷ್ಟೇ ಬರುತ್ತೆ. ಪ್ಲಸ್ ಒಂದು ಇಂಚ್ ಹಾಕ್ಕೊಂಡ್ರೆ ಹೋಗ್ಬಿಟ್ಟಿರುತ್ತೆ, ನೀವೇನು ಇದು ಮಾಡ್ಕೊಂಬಿಡಿ. ಬೆಲ್ಟ್ ಪಟ್ಟಿ ಎಲ್ಲರಿಗೂ ಕೂಡ ಮೂರುವರೆ ಇಂಚು, ಈ ಕಡೆ ಮೂರುವರೆ ಇಂಚು, ಈ ಕಡೆ ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ತಗೊಳ್ಳಿ. ಅದೊಂದು ಶೇಪ್ ಕೊಟ್ಕೊಂಡು ಅದನ್ನು ಕೊಟ್ಕೊಳ್ಳಿ. ಅದು ಕೌಂಟ್ ಆಗಲ್ಲ, ಅದು ಯಾವುದೇ ಕೌಂಟ್ ಆಗಲ್ಲ. ನಾವು ಇಲ್ಲಿ ತಗೊಂಡಿರ್ತೀವಿ ಬೆಲ್ಟ್ ಪಟ್ಟಿ ಸಪೋರ್ಟ್ಗಷ್ಟೇ, ಅದೇ ನೀವು ವರಿ ಮಾಡ್ಕೊಬೇಡಿ. ಮೂರುವರೆ ಅಂತಲೇ ಹಾಕ್ಕೊಳ್ಳಿ, ಈ ಕಡೆ ಮೂರುವರೆ, ಈ ಕಡೆ ಮೂರುವರೆ ಮೂರು ಇಂಚು ಹಾಕ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಪ್ಲಸ್ ಒಂದು ಇಂಚ್ ಸೇರ್ಸ್ಕೊಬೇಕು, ಚೆಸ್ಟಿಗೆ ಪ್ಲಸ್ ಮುಕ್ಕಾಲು ಇಂಚ್ ಸೇರ್ಸ್ಕೊಬೇಕು. ಎಷ್ಟಿರುತ್ತೋ ರೆಡಿ ಅದಕ್ಕೆ ಮುಕ್ಕಾಲು ಇಂಚು, ಮತ್ತೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಪಾರ್ಟಲ್ಲಿ. ಈ ಏನು ಬೆಡ್ ಪಟ್ಟಿಯಿಂದ ಮೇಲ್ಗಡೆ ಇರುತ್ತೆ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ. ಈ ಪಾರ್ಟ್ ಕಟ್ ಮಾಡಿದಾಗ ಇಲ್ಲ ಒಂದಿಂಚು ಇಲ್ಲೊಂದಿಂಚು ಕ್ರಾಸ್ ಆಗಿ ನಮ್ಮ ಚೆಸ್ಟ್ ಥರನೇ ಬರೋ ಥರ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಆರ್ ಮೋಲ್ಡ್ ಕರೆಕ್ಟ್ ಆಗಿರೋ ಅಷ್ಟೇ ಇಟ್ಕೊಬೇಕು, ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇವತ್ತು ಏನು ಹೇಳ್ಕೊಟ್ಟಿದ್ದೀನಿ ಅದು ಕರೆಕ್ಟಾಗಿ ಒಂದ್ಸಲಲ್ಲ ಎರಡು ಸಲ ಕೇಳಿಸ್ಕೊಳ್ಳಿ, ದಯವಿಟ್ಟು ಮೈಂಡಿಗೆ ಹೋಗಿರ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಯಾವ ರೀತಿ ಬ್ಲೌಸಲ್ಲಿ ಯಾವ ರೀತಿ ಕರೆಕ್ಟಾಗಿ ಅಳತೆ ತಗೊಬೇಕು ಅನ್ನೋದನ್ನು ನಾಳಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ. ನಾವು ಒನ್ ಅವರ್ ಎಳ್ಕೊಂಡಿದ್ದೀವಿ, ಎರಡು ಅವರ್ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಪರ್ಫೆಕ್ಟಾಗಿ ತಿಳ್ಕೊಳ್ಳಿ, ಏನೇ ತಿಳ್ಕೊಂಡ್ರು 5 ನಿಮಿಷ ತಿಳ್ಕೊಳ್ಳಿ, 10 ನಿಮಿಷ ತಿಳ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ಮೈಂಡ್ಗೆ ಇಟ್ಕೊಳ್ಳಿ, ಏನಾಗಲ್ಲ, ಕರೆಕ್ಟಾಗಿ ಕಲಿತೀರ. ಆಮೇಲೆ ನೆಕ್ಸ್ಟು ಬಟ್ಟೆ ಹೆಂಗೆ ಫೋಲ್ಡ್ ಮಾಡ್ಕೊಬೇಕು ಅನ್ನೋದಾಗಿರ್ಬೋದು ಅದೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಧಾನಕ್ಕೆ ಹೇಳ್ಕೊಂಡು ಹೋಗೋಣ, ಒಂದೇ ದಿವಸ ಎಲ್ಲ ತುಂಬಕ್ಕಾಗಲ್ಲ. ಒಂದೊಂದೇ ಹೇಳ್ಕೊಂಡು ನಾನು ಹೋಗ್ತೀನಿ. ಇವತ್ತು ಇಷ್ಟು ಸಾಕು. ಮೈ ಅಳತೆ ಬಾಡಿ ಲೆಂಥ್ ತಗೊಳೋದು ಅಂತ ತೋರಿಸಿದ್ದೀನಿ. ನನ್ನಲ್ಲೂ ಕೂಡ ಅವು ಒಂಥರ ಏನಂದರೆ, ಈಗ ಬಾಡಿ ಅಳತೆ ತಗೊಳೋದು ಅಂದರೆ ಜನಗಳು ಎಂಥವ್ರು ಮುಜುಗರ, ಅಯ್ಯೋ ಅದೆಲ್ಲ ಬ್ಯಾಡ್ ಟಚ್ಚು ಗುಡ್ ಟಚ್ಚು ಅಂತ ಏನೇನೋ ಹೇಳ್ತಾರಲ್ವ, ಅದು ನಂದೇ ಮೈ ನಾನು ತೋರಿಸಿದ್ದೀನಿ. ನನಗೆ ಯಾವುದೇ ಬೇಜಾರು ಇಲ್ಲ. ಹಂಗಾಗಿ ನಿಮ್ಗೆ ಗೊತ್ತಾಗಿರಬೇಕು ಯಾವ ರೀತಿಯ ತಗೊಳೋದು ಅಂತ ನಾನು ಹೇಳಿದ್ದೀನಿ. ಇದ್ರೊಳಗೆ ಏನು ಗೊತ್ತಾಗಲಿಲ್ಲ, ಇದ್ರೊಳಗೆ ಏನು ಗೊತ್ತಾಗಲಿಲ್ಲ ಅಂದರೆ ಖಂಡಿತ ಅದು ಕ್ವಶನ್ ಕೇಳಿ, ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಇದಕ್ಕೆ ಹೋಗ್ತೀನಿ, ನೆಕ್ಸ್ಟು ಕ್ಲಾಸ್ಗೆ ಹೋಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.